ನಮಸ್ಕಾರ, ವೆಲ್ಕಮ್ ಟು ನಿಸರ್ಗ ಬ್ಲಾಗ್ಸ್ ಇನ್ ಕನ್ನಡ. ತುಂಬಾ ನನ್ನ ವಿಡಿಯೋದಲ್ಲಿ ಒಂದು ಆಯಿಲ್ ತೋರಿಸ್ಕೊಡ್ತಾ ಇದ್ದೀನಿ, ಅದನ್ನ ನಾನು ಪರ್ಸನಲ್ ಆಗಿ ಯೂಸ್ ಮಾಡೋ ಆಯಿಲ್. ಆ ಆಯಿಲ್ ಇಂದ ನಿಮ್ಗೆ ಹೇರ್ ಗ್ರೋತ್ ಆಗುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಮೇಘನಾ ಅನ್ನೋರು ಒಬ್ರು ನನಗೆ ಹೇರ್ ಗ್ರೋತ್ ಟಿಪ್ಸ್ ಏನಾದ್ರು ಕೊಡಿ ಅಂತ ಕೇಳಿದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರಿಗೆಲ್ಲ ಈ ಹೇರ್ ಗ್ರೋತ್ ಅಂಡ್ ಹೇರ್ ಫಾಲ್ ಪ್ರಾಬ್ಲಮ್ ಇರುತ್ತೆ, ಅವರೆಲ್ಲ ಈ ಆಯಿಲ್ ನ ಯೂಸ್ ಮಾಡ್ಬೋದು. ತುಂಬಾ ಕಡಿಮೆ ಖರ್ಚಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಆಯಿಲ್. ನಾನು ತುಂಬಾ ವರ್ಷದಿಂದಾನೇ ಯೂಸ್ ಮಾಡ್ತಾ ಇದ್ದೀನಿ ಈ ಆಯಿಲ್ ನ, ಅಂಡ್ ಇದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ತರ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಅದೇ ಸ್ಟೆಪ್ಸ್ ನ ಫಾಲೋ ಆಗ್ತಾ ಹೋಗಿ, ಅಂಡ್ ಇದು ಸಪರೇಟ್ ಒಂದು ಬಾಟಲ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ವೀಕ್ಲಿ ಥ್ರೈಸ್ ಹಚ್ಕೊಳ್ಳಿ, ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಏನಾದ್ರೂ ಇದು ಹೆಲ್ಪ್ಫುಲ್ ಆಯ್ತು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಆನಿಯನ್ ಹೇರ್ ಆಯಿಲ್ ಮಾಡೋದಕ್ಕೆ ಬೇಕಾಗಿರೋದು ಈರುಳ್ಳಿ, ಕೊಕೊನೆಟ್ ಆಯಿಲ್ ಆ್ಯಂಡ್ ಕರಿಬೇವಿನ ಸೊಪ್ಪು. ನಾನಿಲ್ಲಿ 125 ml ಕೊಕೊನೆಟ್ ಆಯಿಲ್ಗೆ ನಾನು 1.5 ಈರುಳ್ಳಿ ತೊಗೊಂಡಿದ್ದೀನಿ, ಆ್ಯಂಡ್ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನು ಡಬಲ್ ಮಾಡ್ಕೋಬೋದು ಆಯಿಲ್ ಜಾಸ್ತಿ ಬೇಕು ಅಂತಂದರೆ. ಈರುಳ್ಳಿನ ನೀವು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು ಈ ಥರ ಮಾಡಿಟ್ಕೊಂಡಿದ್ದೀನಲ್ಲ, ಈ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಮಿಕ್ಸಿಯಲ್ಲಿ, ಅವ್ರೆ ಯಾವ ಥರ ಆದರೂ ಗ್ರೈಂಡ್ ಮಾಡಿ ಇಟ್ಕೊಂಡಿರಿ. ಆ್ಯಂಡ್ ಇವಾಗ ನಾನು ಕೊಕೊನೆಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡ್ರು ಆನಿಯನ್ ಹಾಕ್ತಾ ಇದ್ದೀನಿ. ಗ್ರೈಂಡ್ ಮಾಡಿರೋ ಆನಿಯನ್ ಹಾಕಾದ್ಮೇಲೆ ನಾನು ನೆಕ್ಸ್ಟ್ ಇವಾಗ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಸ್ಟಿರ್ ಮಾಡಿ ಮತ್ತೆ ಇವಾಗ ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕ್ಕೆ ಬಿಡಿ. ಯಾವತ್ತು ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಡಿ, ಲೋ ಫ್ಲೇಮಲ್ಲೇ ಬಾಯ್ಲ್ ಆಗಬೇಕು. ನೋಡಿ, ಇದು ಆನಿಯನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬಾಯ್ಲ್ ಆಗಬೇಕು. ಇದಾಗಿತ್ತು ರಿಕ್ವೆಸ್ಟೆಡ್ ವಿಡಿಯೋ. ಅಂಡ್ ಮೇಘನಾ ಅವರೇ, ನಿಮ್ಗೆ ಏನಾದ್ರೂ ಇದು ಹೆಲ್ಪ್ ಆಯ್ತು ಅಂತಾನೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಹೆಲ್ಪ್ಫುಲ್ ಇದೆ ಅಂತ ಅನಿಸ್ತು, ಅವರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅಂಡ್ ಇದನ್ನ ಯೂಸ್ ಮಾಡಿ ನೋಡಿ, ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಇದು. ಇವತ್ತಿಗೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ನಂದು ಪ್ರತಿಯೊಂದು ವಿಡಿಯೋಸ್ ನಿಮಗೆ ಡೈಲಿ ಸಿಗ್ತಾ ಹೋಗುತ್ತೆ. ಅಂಡ್ ಟೇಕ್ ಕೇರ್, ಬಾಯ್.